ನಮಸ್ಕಾರ ಶಿವ, ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನೋಡಿ, ನಾನಿವತ್ತು ನಮ್ಮೊಂದು ಸೈಟಿಗೆ ಬಂದಿದ್ದೀನಿ. ಈ ಸೈಟು ನಿಮಗೆ ಆಲ್ರೆಡಿ ಒಂದು ಸರಿ ತೋರಿಸಿದ್ದೀನಿ. ಇದರಲ್ಲಿ ಮಾರ್ಕಿಂಗಿಂದ ಹಿಡಿದು ಕಾಲಮ್ ಅಪ್ ಟು ದಿ ಪ್ಲಿಂತ್ ಬಾಟಮ್ವರೆಗೂ ಯಾವ ರೀತಿ ಕ್ಯಾಸ್ಟ್ ಮಾಡಬೇಕು, ಯಾವುದೆಲ್ಲ ಗೈಡ್ಲೈನ್ಸ್ ಫಾಲೋ ಮಾಡಬೇಕು, ನಾರ್ಮಲ್ ಬಿಲ್ಡಿಂಗ್ ಓನರ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು, ಯಾರಾಗಿರ್ಬೋದು, ಯಾವ ರೀತಿ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ, ಯಾವುದೆಲ್ಲ ಸ್ಟೆಪ್ಸ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ, ಅದು ಯಾತಕ್ಕೋಸ್ಕರ ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತಿಳ್ಕೊಬೋದು. ನೋಡಿ, ಈಗ ಇಲ್ಲಿ SSM ಆಗಿದೆ, ಅಂದರೆ ಸೈಸ್ಟೋನ್ ಮೇಸನ್ರಿ, ಅಂದರೆ ದಿಂಡು ಕಲ್ಲು ಕಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಈ ದಿಂಡು ಕಲ್ಲು ತುಂಬ ಜನ ನನಗೆ ಕ್ವಶನ್ಸ್ ಮಾಡೋದು, ಸೈಸ್ಟೋನ್ ಮೇಸನ್ರಿ ರಿಕ್ವೈರ್ಮೆಂಟ್ ಇದೆಯಾ, ಮೇಯ್ನ್ಲಿ ಸೆಂಟ್ರಲ್ ರಿಕ್ವೈರ್ಮೆಂಟ್ ಇದೆಯಾ? ಬೌಂಡ್ರಿಯಲ್ಲಿ ಓಕೆ, ಬಟ್ ಸೆಂಟ್ರಲ್ ಯಾಕೆ ಬೇಕು, ಪ್ಲಿಂತ್ ಬರುತ್ತಲ್ವಾ ಅಂತ ಒಂದಷ್ಟು ಜನ ನಮ್ಮನ್ನು ಕೇಳ್ತಾರೆ, ಕ್ವಶನ್ ಮಾಡ್ತಾರೆ. ನಾನಿವತ್ತು ಅದಕ್ಕೆ ತಿಳಿಸ್ಕೊಡ್ತೀನಿ ನಿಮಗೆ, ಸೆಂಟ್ರಲಿ ಬೇಕೋ ಬೇಡವೋ SSM, ಬೇಕಾದರೆ ಯಾತಕ್ಕಾಗಿ ಬೇಕು, ಬೇಡ ಅಂದರೆ ಯಾವ ಕ್ರೈಟೀರಿಯಾ ಮೇಲೆ ಬೇಕಾಗಲ್ಲ ಅನ್ನೋದನ್ನು ನೋಡಿ. ನಾವು ಬೌಂಡ್ರೀಸಲ್ಲಿ SSM ಮಾಡಲೇಬೇಕಾಗುತ್ತೆ, ಯಾಕಂದರೆ ಈಗ ನೋಡಿ, ನೀವು ಸಾಯಿಲ್ ಫಿಲ್ ಮಾಡಿದ್ದೀವಿ ನಾವಿಲ್ಲಿ. ನಾವೇನಾದರೂ ಬೌಂಡ್ರೀಸಲ್ಲಿ SSM ಮಾಡಿಲ್ಲ ಅಂತೇಳಿದ್ರೆ, ಪ್ಲಿಂತ್ ಇಲ್ಲಿ ಪ್ಲಿಂತ್ ಬರುತ್ತೆ ಅಂತೇಳಿದ್ರೆ ಪ್ಲಿಂತ್ ಕೆಳಗಡೆ ಗ್ಯಾಪ್ ಇರುತ್ತೆ, ಗ್ಯಾಪಲ್ಲಿ ಏನಾಗುತ್ತೆ ಅಂದರೆ ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸಾಯಿಲು. ಸೊ ಸಾಯಿಲ್ ಯಾವಾಗ ಸೆಟಲ್ಮೆಂಟ್ ಆಗುತ್ತೋ ಆಗ ನಾವಿಲ್ಲಿ ಮಣ್ಣ ಮೇಲೆ ಸೋಲಿಂಗ್ ಮಾಡಿರ್ತೀವಿ, ಸೋಲಿಂಗ್ ಮೇಲೆ ಫ್ಲೋರಿಂಗ್ ಬಂದಿರುತ್ತೆ, ಆ ಫ್ಲೋರಿಂಗಲ್ಲಿ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಇಲಿಗಳು ಬಿಲ ತೊಡೋವಂಥ ಒಂದು ಸಂಭವನೂ ಇರುತ್ತೆ. ಸೊ ಈ ಎಲ್ಲ ಒಂದು ಕ್ರೈಟೀರಿಯಾಸ್ಗೆ ನಾವು ಬೌಂಡ್ರಿಯಲ್ಲಿ SSM ಮಾಡಲೇಬೇಕು ಥ್ರೂ ಔಟ್ ದಿ ಬಿಲ್ಡಿಂಗು. ಸೊ ಇದು ಬೌಂಡ್ರಿಯಲ್ಲಿ ನೀವು ನೋಡ್ತಾ ಇರೋದು. ಎರಡನೇದು ಸೆಂಟರಲ್ಲಿ ಬೇಕಾ, ಈ ಸೆಂಟರಲ್ಲಿ ಬೇಕಾ, ಯಾಕಂದರೆ ಪ್ಲಿಂತ್ ಬರುತ್ತೆ, ಪ್ಲಿಂತ್ ಮೇಲೆಗಡೆ ವಾಲ್ ಬರುತ್ತೆ. ಸೊ ಸೆಂಟ್ರಲ್ಲಿ ಯಾಕೆ ಬೇಕು, ಯಾಕೆ ಅಂದರೆ ನೋಡಿ, ನಾವಿಲ್ಲಿ ಫೌಂಡೇಶನ್ಗೆ ಅಂತ ಎಕ್ಸ್ಕವೇಷನ್ ಮಾಡ್ಕೊಂಡಿರ್ತೀವಿ ಕಾಲಮ್ ಸುತ್ತ. ಸೊ ನಾವು ಕಾಲಮ್ ಸುತ್ತ ಮಣ್ಣನ್ನು ಕಾಂಪ್ಯಾಕ್ಟ್ ಮಾಡಿರ್ತೀವಿ, ಬಟ್ ಅದು ಪ್ರಾಪರ್ ಕಾಂಪ್ಯಾಕ್ಷನ್ ಆಗಿರೋದಿಲ್ಲ. ಸೊ ಯಾವಾಗ ಪ್ರಾಪರ್ ಕಾಂಪ್ಯಾಕ್ಷನ್ ಆಗಿರೋದಿಲ್ಲವೋ, ನಾವು ಯಾವಾಗ ಅಲ್ಲಿ ಪ್ಲಿಂತ್ನ ಡೈರೆಕ್ಟಾಗಿ ಪ್ರೊವೈಡ್ ಮಾಡ್ತೀವೋ, ಸಾಯಿಲ್ ಮೇಲೆ ನಾವು ಸಪೋರ್ಟ್ಸ್ನ ಕೊಡಬೇಕಾಗುತ್ತೆ ಪ್ಲಿಂತ್ ಬಾಟಮ್ಗೆ. ಸೊ ಯಾವಾಗ ಕಾಂಕ್ರೀಟ್ ಬೀಳುತ್ತೋ, ಕಾಂಕ್ರೀಟ್ ಬಿದ್ದ ತಕ್ಷಣ ಪ್ಲಿಂತ್ ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಅಲ್ಲಿ ಲೂಸ್ ಸಾಯಿಲ್ ಇರುತ್ತೆ. ಸೊ ಆವಾಗ ಪ್ಲಿಂತ್ ಯಾವಾಗ ಸೆಟಲ್ಮೆಂಟ್ ಆಗುತ್ತೋ, ಮೈನರ್ ನಮಗೆ ನೇಕೆಡ್ ಕಾಣಿಸ್ತೇ ಇರಬಹುದು, ಬಟ್ ಮೈನರ್ ಸೆಟಲ್ಮೆಂಟ್ ಆಗೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಒನ್ಸ್ ಕ್ರ್ಯಾಕ್ ಬಂದರೆ ನಿಮಗೆ ಆ ಒಂದು ಕಾಂಕ್ರೀಟ್ನ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಪ್ಲಿಂತ್ ಬೀಮ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಬಿಲ್ಡಿಂಗಲ್ಲಿ ಯಾವತ್ತೂ ಎರಡು ಕ್ರೈಟೀರಿಯಾಸ್ ಇರುತ್ತೆ, ಒಂದು ಸ್ಟ್ರೆಂತ್, ಇನ್ನೊಂದು ಸರ್ವಿಸಬಿಲಿಟಿ. ಸ್ಟ್ರೆಂತ್ ನಾವು ಈಗ ಕಾಂಕ್ರೀಟು 7 ಡೇಸ್ಗೆ ಎಷ್ಟು ಬರುತ್ತೆ, 14 ಡೇಸ್ಗೆ ಎಷ್ಟು ಬರುತ್ತೆ, 28 ಡೇಸ್ಗೆ ಎಷ್ಟು ಬರುತ್ತೆ ಸ್ಟ್ರೆಂತ್ ನಾವು ನೋಡ್ಬೋದು ಲ್ಯಾಬ್ರೇಟ್ರಿಯಲ್ಲಿ ನೋಡ್ಬೋದು. ಬಟ್ ಇನ್ ದಿ ಸೈಟ್ ನೀವು ಕ್ಯೂರಿಂಗ್ ಏನು ಮಾಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟ್ರೆಂತು, ಪ್ಲಸ್ ಸರ್ವಿಸಬಿಲಿಟಿ ವಿಲ್ ಬಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು. ಸೊ ಡ್ಯೂರೇಬಿಲಿಟಿ, ಮೆಟೀರಿಯಲ್ ಡ್ಯೂರೇಬಲ್ ಆಗಿದ್ದರೆ ನಿಮಗೆ ಸರ್ವಿಸಬಿಲಿಟಿ ಬರುತ್ತೆ. ಈಗ ನೋಡಿ, ಸ್ಟ್ರೆಂತ್ ಅಂದರೆ ಬಿಲ್ಡಿಂಗ್ ಕೊಲಾಪ್ಸ್ ಆಗೋದು, ಬಿಲ್ಡಿಂಗ್ ಕೊಲಾಪ್ಸ್ ಆಗೋದ್ರಿಂದ ಇಲ್ಲ ಬಿಲ್ಡಿಂಗು ಡ್ಯಾಮೇಜ್ ಆಗೋದ್ರಿಂದ ನಿಮಗೆ ಸ್ಟ್ರೆಂತ್ ಕ್ರೈಟೀರಿಯಾಸ್ ಗೊತ್ತಾಗುತ್ತೆ. ಸರ್ವಿಸಬಿಲಿಟಿ ಹೆಂಗೆ ಅಂತ ಹೇಳಿದ್ರೆ, ಈಗ ನೋಡಿ, ಪ್ಲಾಸ್ಟಿಂಗಲ್ಲಿ ಕ್ರ್ಯಾಕ್ಸ್ ಬರೋದು, ಬ್ಲಾಕ್ ವರ್ಕಲ್ಲಿ ಕ್ರ್ಯಾಕ್ಸ್ ಬರೋದು, ಫ್ಲೋರಿಂಗಲ್ಲಿ ಕ್ರ್ಯಾಕ್ಸ್ ಬರೋದು, ಎಲ್ಲಾದರೂ ಒಂದು ಚಿಕ್ಕ ಸೆಟಲ್ಮೆಂಟ್ ಆಗೋದು, ಇದೆಲ್ಲ ಸರ್ವಿಸಬಿಲಿಟಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ನಾವು ಬಿಲ್ಡಿಂಗಲ್ಲಿ ಮೈನ್ ಸರ್ವಿಸಬಿಲಿಟಿ ಇಶ್ಯೂಸ್ನ ನೋಡಬೇಕು, ಯಾಕಂದರೆ ಮೈನ್ ಈವನ್ ಸಣ್ಣ ಪುಟ್ಟ ಬಿಲ್ಡಿಂಗ್ಸು, ಡ್ಯೂಪ್ಲೆಕ್ಸು, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸಲ್ಲಿ ಸರ್ವಿಸಬಿಲಿಟಿ ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಟ್ರೆಂತು ನಾವು ಆಲ್ರೆಡಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಓವರ್ ಮೆಟೀರಿಯಲ್ಸ್ನ ನಾವು ಇವಾಗ 415 ಸ್ಟೀಲ್ ಕೇಳಿದ್ರೆ 550 ಸ್ಟೀಲ್ ಹಾಕಿರ್ತಾರೆ, ನಾವು ಸಿಮೆಂಟು 43 ಗ್ರೇಡು ಕೇಳಿದ್ರೆ ಫ್ಲೋರಿಂಗ್ಗೆ ಅವ್ರು 53 ಗ್ರೇಡೇ ಹಾಕಿರ್ತಾರೆ. ಸೊ ಹಾಗಾಗಿ ಸ್ಟ್ರೆಂತ್ಗೆ ಏನೂ ತೊಂದರೆ ಇಲ್ಲ, ಬಟ್ ಸರ್ವಿಸಬಿಲಿಟಿ ನಾವು ಯಾರೂ ನೋಡ್ಕೊಂಡಿಲ್ಲ. ಯಾಕಂದರೆ ಸರ್ವಿಸಬಿಲಿಟಿ ಡಿಪೆಂಡ್ಸ್ ಆನ್ ದಿ ಎಕ್ಸಿಕ್ಯೂಷನ್ ಸ್ಕಿಲ್ಸ್ ಆಫ್ ದಿ ಲೇಬರು, ಮತ್ತು ಡ್ಯೂರೇಬಿಲಿಟಿ ಆಫ್ ದಿ ಮೆಟೀರಿಯಲ್ಲು, ಕ್ಯೂರಿಂಗು, ಕ್ಯೂರಿಂಗ್ ಪೀರಿಯಡು, ಮತ್ತು ವರ್ಕ್ಮ್ಯಾನ್ಶಿಪ್ಪು, ಇದೆಲ್ಲದ್ರ ಮೇಲೂ ಸರ್ವಿಸಬಿಲಿಟಿ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾನು SSM ಹೇಳ್ತಿದ್ದೆ. ನೋಡಿ, ಸೆಂಟ್ರಲ್ಲಿ ಯಾವಾಗ ಆ ರೀತಿ ಸೆಟಲ್ಮೆಂಟ್ ಆಗುತ್ತೋ, ನಾನು ಹೇಳ್ದಂಗೆ ಪ್ಲಿಂತು ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸೊ ನೀವು ಅದ್ರ ಮೇಲೆ ಗೋಡೆ ಕಟ್ತೀರಾ, ಗೋಡೆ ಕಟ್ಟಿದಾದಮೇಲೆ ಇನ್ ಫ್ಯೂಚರ್ ನಿಮ್ಮದೇನೋ ಸ್ವಲ್ಪ ಆ ಒಂದು ಗೋಡೆ ಸೆಟಲ್ಮೆಂಟ್ ಆದ್ರೂ ನಿಮಗೆ ಪ್ಲಾಸ್ಟ್ರಿಂಗಲ್ಲಿ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ, ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಮಣ್ಣು ತುಂಬ ಲೂಸ್ ಇದೆ, ಯಾಕಂದರೆ ಇಲ್ಲಿ ಫಿಲ್ ಮಾಡಿದ್ದೀರಿ ನಾವು, ಫಿಲ್ ಮಾಡಿರೋದ್ರಿಂದ ನಿಮ್ಗೆ ಲೂಸ್ ಕಾಣಿಸುತ್ತೆ. ಬಟ್ ಇಲ್ಲಿ ನ್ಯಾಚುರಲ್ ಗ್ರೌಂಡ್ ನೋಡಿ ಯಾವ ರೀತಿ ಟೈಟ್ ಆಗಿದೆ ಅಂತೇಳಿ. ಸೊ ಈ ರೀತಿ ನೀವು ಅಚೀವ್ ಮಾಡೋ ಕೆಪಾಸಿಟಿ ಇದ್ದರೆ, ಅಚೀವ್ ಮಾಡೋ ಚಾನ್ಸಸ್ ಇದ್ದರೆ, ನೀವು ಆರಾಮಾಗಿ ವಿತೌಟ್ ದಿ SSM ಪ್ಲಿಂತ್ಗೆ ಹೋಗ್ಬೋದು. ಅಂದರೆ 95% ಪ್ರಾಕ್ಟರ್ ಡೆನ್ಸಿಟಿ ಟೆಸ್ಟ್ ಅಂತ ಟೆಸ್ಟ್ ಮಾಡ್ತೀವಿ ನಾವು. ಸೊ ಅದು 95% ಅಚೀವ್ ಆದರೆ, ಇಟ್ಸ್ ಈಕ್ವಲ್ ಟು ದಿ
ನ್ಯಾಚುರಲ್ ಗ್ರೌಂಡು. ಸೊ ಆವಾಗ ನೀವು ಡೈರೆಕ್ಟಾಗಿ ರೆಸ್ಟ್ ಮಾಡ್ಬೋದು ಪ್ಲಿಂತ್ನ ಗ್ರೌಂಡ್ ಮೇಲೆ. ಇಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿ ಎಸ್ ಎಸ್ ಎಮ್ನ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನೋಡಿ, ಕನ್ಸ್ಟ್ರಕ್ಷನ್ ಹಾಕಬೇಕಾದ್ರೆ ಫ್ರೆಶ್ ಆಗಿರುತ್ತೆ. ಸೊ ಫ್ರೆಶ್ ವರ್ಕ್ ನಡಿಬೇಕಾದ್ರೆ ಆ ರೀತಿ ಕಾಂಪ್ಯಾಕ್ಟ್ ಮಾಡಿ ಏನೋ 95% ಅಚೀವ್ ಮಾಡಿ ಯಾರನ್ನು ವರ್ಕ್ ಮಾಡೋದಿಲ್ಲ. ಸೊ ಹಂಗಾಗಿ ನಾವು ಎಸ್ ಎಸ್ ಎಮ್ನ ಮಾಡಿಸ್ಲೇಬೇಕಾಗುತ್ತೆ. ಇದೆಲ್ಲ ಏನಾಗುತ್ತೆ ಅಂದರೆ, ನಾನು ಹೇಳಿದ್ನಲ್ಲ, ಸರ್ವಿಸಬಿಲಿಟಿ ಮೈನರ್ ಇಶ್ಯೂಸು ನಿಮ್ಗೆ ಆಮೇಲೆ ಮನೆ ಕಟ್ಟಿದಾದಮೇಲೆ ಮೇಜರಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ನಾನು ಹೇಳೋದು, ಸೊ ಇದೊಂದು ಕ್ರೈಟೀರಿಯಾದಿಂದ ನಾವು ಸೆಂಟ್ರಲ್ನೂ ಎಸ್ ಎಸ್ ಎಮ್ ಮಾಡಬೇಕಾಗುತ್ತೆ. ಮಾಡಿದ್ರೆ ಉತ್ತಮವಾಗಿರುತ್ತೆ. ಇಲ್ಲ ಅಂತೇಳಿದ್ರೆ, ನೀವು ಹಂಗೆ ಮಾಡ್ತೀರಾ ಅಂತೇಳಿದ್ರೆ ಇಟ್ ಡಿಪೆಂಡ್ಸ್ ನಿಮ್ಮ ಲಕ್ಕು. ನಿಮ್ಮ ಲಕ್ ಇದ್ದರೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ. ನಿಮ್ಮ ಲಕ್ ಇಲ್ಲ ಅಂತೇಳಿದ್ರೆ ಹೇಳೋದನ್ನೆಲ್ಲ ಸರ್ವಿಸಬಿಲಿಟಿಗೆ ಇಶ್ಯೂಸ್ ಬರುತ್ತೆ ನಿಮಗೆ. ಪ್ಲಾಸ್ಟಿಂಗ್ ಕ್ರ್ಯಾಕ್ಸ್ ಆಗಿರ್ಬೋದು, ಫ್ಲೋರ್ ಕ್ರ್ಯಾಕ್ಸ್ ಆಗಿರ್ಬೋದು, ಫ್ಲೋರ್ಸ್ ಹಾಲೋನೆಸ್ ಆಗಿರ್ಬೋದು, ಈ ರೀತಿಯೆಲ್ಲ ಒಂದಷ್ಟು ಕಾಣಿಸುತ್ತೆ. ಸೊ ಇದ್ರ ಮೇಲೆ ನೋಡಿ, ಇವನು ಪ್ಲಿಂತ್ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನೋಡಿ, ನಾವು ಪ್ಲಿಂತ್ಗೋಸ್ಕರ ಅಂತೇಳಿ ಕವರ್ಸ್ನ 35mm ಕವರ್ಸ್ನ ಯಾವ ರೀತಿ ಬ್ಲಾಕ್ಸ್ ಥರ ಮಾಡ್ಕೊಂಡಿದ್ದೀವಿ. ಸೊ ಇದ್ರ ಮೇಲೆ ನಾವು ಸ್ಟೀಲ್ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿದ್ದಾದ್ಮೇಲೆ ಪ್ಲಿಂತ್ ಕ್ಯಾಸ್ಟ್ ಮಾಡ್ತೀವಿ. ಸೊ ನಮ್ಮದು ಡೆನ್ಸ್ಡ್ ಆಗಿರುತ್ತೆ, ಎಲ್ಲೇ ಯಾವುದೇ ರೀತಿಯ ಸೆಟಲ್ಮೆಂಟ್ಸ್ ಇರೋದಿಲ್ಲ. ಸೊ ಹಾಗಾಗಿ ಇಟ್ಸ್ ನಾರ್ಮಲ್, ಇಟ್ಸ್ ಕ್ವೈಟ್ ಗುಡ್ ಟು ದಿ ಕನ್ಸ್ಟ್ರಕ್ಷನ್. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಯಾತಕ್ಕಾಗಿ ಮಾಡಬೇಕು, ಇದರಿಂದ ರಿಕ್ವೈರ್ಮೆಂಟ್ ಏನಿದೆ, ಇದರ ಅವಶ್ಯಕತೆ ಏನು ಅನ್ನೋದನ್ನು ನಾನು ನನ್ನ ಎಲ್ಲ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಯಾರೇ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ನಾನ್ ಟೆಕ್ನಿಕಲ್ ಆಗಿರ್ಬೋದು, ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಇದು ಯಾತಕ್ಕಾಗಿ ಮಾಡಬೇಕು, ಇದು ಮಾಡಬೇಕು ಬೇಡವೋ ಅನ್ನೋದು. ಸೊ ದಿಸ್ ಈಸ್ ದಿ ಶಾರ್ಟೆಸ್ಟ್ ವೀಡಿಯೋ. ಸೊ ಇದನ್ನು ನೋಡಿ ತಿಳ್ಕೊಂಡಿದ್ದೀರಾ ಅನ್ಕೊತೀನಿ. ನಮಸ್ಕಾರ.